ಮತ್ತೊಬ್ಬರ ಮನೆಗೆ ಹೋಗಬಾರದು ಅದು ಕಾಲಿಗೆ ಬೇಡಿ ಹಾಕಿದೆ ಅಮ್ಮ ಅದಕ್ಕಾಗಿ ಈ ನಿನ್ನ ಅಣ್ಣನ ಕೀರ್ತಿ ಹಾಗೂ ಈ ನಮ್ಮ ಜಮೀನ್ದಾರ ಮನೆತನ ಕೀರ್ತಿಯನ್ನು ಉಳಿಸಮ್ಮ ನೀನು ಅಳಬೇಡ ಈ ಜಮೀನ್ದಾರ ಮನೆತನಕ್ಕೆ ಯಾವುದೇ ರೀತಿ ಕಳಂಕ ಬರದಂತೆ ನಾನು ನಡೆದುಕೊಳ್ಳುತ್ತೇನೆ ಅಣ್ಣ ನೀನು ಅಳಬೇಡ ನಿನ್ನ ಆಸೆಯಂತೆ ನಾನು ಇರುತ್ತೇನೆ ಏನ್ ಆರಾಮಾಗಿ ತನ್ನ ಮಗ ಲಾಕನ ಆಡ್ಕೊಣ ಅಲ್ಲಿ ಹೆಸರು ಹೇಳ್ರಲ್ಲ ಮತ್ತೆ ಇದೇ ನಾನು ನಿಮ್ಗೆ ಏನು ಎಲ್ಲಿ ಪದ್ಧತಿ ನೋಡಿ ಪಾಲನ ಹೆಸರು ಹೇಳ ಮಾ ಭಗವ ನನಗೆ ಕುಂಕುಮ ಚಂದ ಕೊರಳಿಗೆ ಮಾಂಗಲ್ಯ ಚಂದ ನನ್ನ ಪತಿ ದೇವರು ಲಕ್ಷ್ಮೀಕಾಂತ್ ಚಂದಕ್ಕಿಂತ ಚಂದ ಹೌದೌದಾ ಮಾತು ಆಡಿದ್ರೆ ಹೊತ್ತು ಮುತ್ತು ಮಾಡಿದ್ರೆ ಹೊತ್ತು ನಮ್ಮ ಶ್ರೀಮತಿ ಹೆಸರು ಭಾಗ್ಯ ಇವನು ಎಲ್ಲ ನೋಡಿದ ಎಲ್ಲ ತಿರುಪತಿ ಅದು ದ್ವಾರಕಾ ಲಾಡ್ಜ್ ನೋಡಿರ್ಬೋದು ನೀನು ಇಲ್ಲ ಇಲ್ಲ ಅಲ್ಲಿ ಲೇಡೀಸ್ ಯಾರೋದಾರಲ್ಲ ನಿಮ್ಮ ಅಲ್ಲಿ ನೋಡಿದಂಗ ಐತಿ ನಿಮ್ಮನ್ನ ಹಾ ಜಮೀನ್ದಾರೆ ನಿಮ್ಮ ತಂಗಿನನ್ನು ಕಳಿಸ್ಕೊಡ್ರಿ ನಾವು ಈಗಲೇ ಹೋಗ್ಬೇಕು ಆಯ್ತು ಶ್ರೀಮಂತ್ರಿ ತಂಗಿಯನ್ನು ಕರೆದುಕೊಂಡು ಹೋಗು ಬಾರಮ್ಮ ತಂಗಿ ಏನೋ ನಿನ್ನ ತಂಗಿ ನನ್ನ ತಮ್ಮನನ್ನು ಮದುವೆ ಆದ ಯೋಗಿ ಬಯಸಿದ್ದು ಅದೇ ಡಾಕ್ಟರ್ ಹೇಳಿದ್ದು ಅದೇ ಈಗ ನಿನ್ನ ತಂಗಿ ಎಲ್ಲಿದ್ದಾಳೆ ಅವಳನ್ನು ಕರೆಯಪ್ಪ ಹಾ ಭದ್ರಾ ಭಾರತಿ ಬನ್ನಿರಿ ನಮಸ್ಕಾರ ಮಾಡ್ರಿ ಏನನ್ನ ದೇವರಿಗೆ
ಅಣ್ಣ ನಿಮಗೆ ಹೇಳದ ಕೆಲಸ ಮಾಡಿದಕ್ಕೆ ನನ್ನ ಕ್ಷಮಿಸಿ ಆಶೀರ್ವಾದ ಮಾಡಣ್ಣ. ಅಲ್ಲಪ್ಪ ನಿನ್ನನ್ನು ಕ್ಷಮಿಸಲಿಕ್ಕೆ ನಾನೇನು ಮಾಡಿದ್ದೇನಪ್ಪ, ತಪ್ಪೆಲ್ಲ ಮಾಡಿರುವುದು ನಾನೇ. ಹಾ ಹೇಳಿ. ಈ ಜಗತ್ತಿಗೆ ಒಂದು ಒಳ್ಳೆಯ ಜೋಡಿಯಾಗಿ ಬಾಳಿ ನಮ್ಮ ಜಮೀನ್ದಾರರ ವಂಶದ ಕೀರ್ತಿಯನ್ನು ತಂದ್ಬಿಡಿ. ಅದೇನಂತ ಹೇಳಿ ಮಾವ, ಖಂಡಿತವಾಗ್ಲೂ ನಡೆಸಿಕೊಡುತ್ತೇನೆ. ನೋಡಮ್ಮ ಭಾರತಿ, ಪತಿಯೇ ಪರಮಾತ್ಮನೆಂದು ನಂಬಿ ಗಂಡನೇ ದೇವರೆಂದು ಗಂಡನನ್ನು ಸದಾ ಪೂಜಿಸುತ್ತ ಹೋಗು. ಇದೇ ಇದೇ ನನ್ನದು ಕೊನೆಯ ಆಸೆ. ಆಯ್ತು ಮಾವ, ಈ ನಿಮ್ಮ ತಮ್ಮನ ಸೇವಿಕೆಯಾಗಿ ಈ ಹೆಸರು ತರುತ್ತೇನೆ ಮಾವ. ಈ ಮನೆಯ ಕೀರ್ತಿಯೊಂದಿಗೆ ನಿಮ್ಮ ಹೆಸರು ತಂದು ಈ ಸಮಾಜದಲ್ಲಿ ತೋರಿಸುತ್ತೇನೆ ಮಾವ. ಈ ಮಾತು ಸತ್ಯ. ಸಂತೋಷವಾಯ್ತಮ್ಮ, ತುಂಬಾ ಸಂತೋಷವಾಯ್ತು. ತಂಗಿ ಹೋದ ದುಃಖದಲ್ಲಿ ನಾನು ಹಾಗೆ ಅರ್ಥಕೊಳ್ತಿದ್ದೆ, ಈಗ ನೀವು ಬಂದಿದ್ದೀರಾ ಈ ಸಂತೋಷದಲ್ಲಿ ಎಲ್ಲರೂ ಹಾಡುತ್ತಾ ಕುಣಿಯೋಣ. Thank you.